ಇತ್ತೀಚೆಗೆ ಒಬ್ಬ ದಲಿತ ಹೆಣ್ಣುಮಗಳ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ। ಆ ಹೆಣ್ಣುಮಗಳು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾಳೆ ಗ್ಯಾಂಗ್ ರೇಪ್ ನಿಂದ। ನೊಂದು ಅವಳಿಗೆ ಇಂಜುರೀಸ್ ಆಗಿ ಶಿ ಡೈಡ್ ಇನ್ ದಿ ಹಾಸ್ಪಿಟಲ್। ಅವಳು ಸತ್ತ ಮೇಲೆ ತಂದೆ ತಾಯಿಗಳಿಗೆ ಡೆಡ್ ಬಾಡಿಯನ್ನು ಕೊಡಬೇಕಾಗಿತ್ತು। ಆದರೆ ಪೊಲೀಸ್ನವರು ವಿಕ್ಟಿಮ್ ಏನಿದ್ರು ಹೆಣ್ಮಗಳು ಸಂತ್ರಸ್ತೆ ಅವಳು ನೋಡಕ್ಕೂ ಕೂಡ ಬಿಟ್ಟಿಲ್ಲ ತಂದೆ ತಾಯಿಗಳನ್ನು ಅವರ ಸಂಬಂಧಿಕರನ್ನು। ಇದು ಅತ್ಯಂತ ಅಮಾನುಷವಾದಂತ ಕೃತ್ಯ। ಪೊಲೀಸ್ನವರು ಅಲ್ಲಿನ ಆದಿತ್ಯ ಅಂತೇನವ ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡಿರತಕ್ಕಂತದ್ದು ಇದು ಹೈಲಿ ಕಂಡೆಮ್ನಬಲ್। ಯಾರೇ ನಾಗರಿಕ ಸಮಾಜ ಇಂಥದನ್ನೆಲ್ಲ ಒಪ್ಪಕ್ಕೆ ಸಾಧ್ಯ ಇಲ್ಲ। ನಿಮಗೆಲ್ಲ ಗೊತ್ತಿದೆ ದೆಹಲಿಯಲ್ಲಿ ನಿರ್ಭಯಾ ಪ್ರಕರಣ ಗೊತ್ತಿರಬೇಕು ನಿಮಗೆಲ್ಲ। ಅದಕ್ಕಿಂತ ಹೀನಾಯವಾದಂಥ ಕೃತ್ಯ ಇದು। ಇದನ್ನ ನಮ್ಮ ರಾಹುಲ್ ಗಾಂಧಿಯವರು ಮತ್ತು ಇತರ ನಮ್ಮ ಪಕ್ಷದ ಮುಖಂಡರುಗಳು ಆ ಹೆಣ್ಮಗಳು ಮನೆಗೆ ಹೋಗಿ ಸಾಂತ್ವನ ಹೇಳಲಿಕ್ಕೆ ಹೋಗಿದ್ದಾರೆ। ಯಾರಿಗೆ ಮಾನವೀಯತೆ ಇರೋರು ಹೆಣ್ಮಗಳು ಮನೆ ಅವ್ರ ಊರು ಆ ಊರಿಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಧೈರ್ಯ ತುಂಬಿ ಆತ್ಮಸ್ಥೈರ್ಯ ತುಂಬಿ ಹೇಳಲಿಕ್ಕೆ ಹೋಗಿದ್ದಾರೆ। ಆದರೆ ಪೊಲೀಸ್ನವರು ಅಲ್ಲಿ ಹೋಗಿ ಬಿಟ್ಟಿಲ್ಲ ದಾರಿನಲ್ಲೇ ತಡೆದು ಬಿಟ್ಟಿದ್ದಾರೆ। ಆದರೆ ರಾಹುಲ್ ಗಾಂಧಿಯವರು ನಾನು ನಡ್ಕೊಂಡು ಹೋಗ್ತೀನಿ ಅಂತೇಳಿ ಅಲ್ಲಿಂದ ಸುಮಾರು 100 ಕಿಲೋಮೀಟರ್ಗೂ ಹೆಚ್ಚು ದೂರ ಇದೆ ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ। ಪೊಲೀಸ್ನವರು ರಾಹುಲ್ ಗಾಂಧಿ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ। ಬರೀ ತಳ್ಳಾಟ ಅಷ್ಟೇ ಮಾಡಿಲ್ಲ ಅವ್ರನ್ನ ತಳ್ಳಿ ಕೆಳಗೆ ಬಿಡೋ ಮಟ್ಟಿಗೆ ಮಾಡಿದ್ದಾರೆ। ಪೊಲೀಸ್ನವರು ಇದಕ್ಕಿಂತ ಹೈ ಹ್ಯಾಂಡೆಡ್ನೆಸ್ ಇನ್ನೊಂದು ಉದಾಹರಣೆ ಇರಲಿಕ್ಕೆ ಸಾಧ್ಯ ಇಲ್ಲ। ಇದು ಪ್ರಜಾಪ್ರಭುತ್ವ ಅಂತ ಕರಿಬೇಕು ಅರಾಜಕತೆ ಅಂತ ಕರಿಬೇಕು ಗೊತ್ತಾಗೋದಿಲ್ಲ। ದೇರ್ ಇಸ್ ನೋ ಲ್ಯಾಂಡ್ ಆರ್ಡರ್ ಯುಪಿನಲ್ಲಿ ದೇರ್ ಇಸ್ ನೋ ರೂಲ್ ಆಫ್ ಲಾ ಅಟ್ ಆಲ್ ದೇರ್ ಇಸ್ ನೋ ಲಾ ಆಫ್ ದಿ ಲ್ಯಾಂಡ್ ಅಟ್ ಆಲ್। ರಾಹುಲ್ ಗಾಂಧಿ ಅಂತ ರಾಷ್ಟ್ರೀಯ ನಾಯಕರನ್ನ ಎಐಸಿಸಿ ಅಧ್ಯಕ್ಷರಾಗಿದ್ದವರನ್ನ ಎಂಪಿ ಆಗಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ನೋವುಗೊಳಪಟ್ಟಿದ್ದಾರೆ ಅನ್ಯಾಯಕ್ಕೊಳಪಟ್ಟಿದ್ದಾರೆ ಅವರು ಸಮಾಧಾನ ಮಾಡಕ್ಕೆ ಕೊಟ್ಟಿದ್ದಾರೆ ಅವರನ್ನ ಹೋಗ್ಲಿಕ್ಕೆ ಬಿಡದೇ ಇರೋದಿದೆಯಲ್ಲ ಇದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಡಿಕ್ಟೇಟರ್ಶಿಪ್ ಅಂತಕ್ಕಂಥದ್ದು ಸಂವಿಧಾನದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು ಈ ಕ್ರಮ ಇದನ್ನ ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಪಂಜಿನ ಮೆರವಣಿಗೆ ಮೂಲಕ ಪ್ರತಿಭಟನೆ ಮಾಡ್ತೀವಿ। ನನ್ನ ಪ್ರಕಾರ ಎಲ್ಲ ನಾಗರಿಕರು ಕೂಡ ಕಾನೂನಿನಲ್ಲಿ ನಂಬಿಕೆ ಇರ್ತಕ್ಕಂಥವ್ರು ಗೌರವ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇದನ್ನು ಖಂಡಿಸಬೇಕಾಗುತ್ತೆ ಒಕ್ಕೂರಲ್ಲಿಂದ। ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತೇನೆ ಈ ದೇಶದ ಜನರಲ್ಲಿ 125 ಕೋಟಿ 130 ಕೋಟಿ ಜನ ಅವರೆಲ್ಲರಲ್ಲೂ ಕೂಡ ಮನವಿ ಮಾಡ್ತೇನೆ ಯೋಗಿ ಆದಿತ್ಯನಾಥ್ ಅವರು ಮನುಷ್ಯರಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಪ್ರಾಣಿಗಳು ಕೂಡ ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು ರಾಕ್ಷಸ ಪ್ರವೃತ್ತಿ ಅಂತ ಹೇಳಬೇಕಾಗ್ತದೆ। ಈ ರಾಕ್ಷಸ ಪ್ರವೃತ್ತಿ ಇರೋರು ಅಧಿಕಾರದಲ್ಲಿ ಇರಲಿಕ್ಕೆ ನಾಲಾಯಕ್ ಅವರು ಒಂದು ಸೆಕೆಂಡ್ ಇರಬಾರ್ದು ಅವರು ಅಧಿಕಾರದಲ್ಲಿ
राज्य देश जन मन राक्षस प्रवृत्ति इतना भारतीय जनता पक्ष नरेंद्र मोदी हिंबालक तक पाठव मुझे कल नरेंद्र मोदी तक पाठव कल अंत नानु ಒತ್ತಾಯ ಮಾಡುತ್ತೇನೆ।